ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯ ಫಲ ತಿಳಿಸೋದಾದರೆ ಶರ್ಮಾಜಿ. ಪ್ರಿಯಂಗುಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಅಂತ ಹೇಳಿಬಿಟ್ಟಿದ್ದಾರೆ. ಬುಧ ಜ್ಞಾನಕಾರಕ. ಕನ್ಯಾ ರಾಶಿಯವರು 12 ರಾಶಿಗಳಲ್ಲೂ ಕನ್ಯಾ ರಾಶಿಯವರು ಬಹಳ ಬುದ್ಧಿವಂತರು ಅಂತ ಕರೀತಾರೆ. ಅದರಲ್ಲೂ ಕನ್ಯಾ ರಾಶಿಯವರು ಹಸ್ತ ನಕ್ಷತ್ರ ಆಗಿಬಿಟ್ರೆ ಅವ್ರನ್ನ ಹಿಡಿಯೋರೇ ಇಲ್ಲ. ಆರ್ಟಿಸ್ಟು, ಕಲೆ, ಡ್ರಾಯಿಂಗು ಬರೆಯೋದು, ಜ್ಯೋತಿಷ್ಯ, ಸ್ಪೀಚ್ ಮಾಡೋದು, ವಾಕ್ಸ್ಥಾನಗಳು ಎಲ್ಲವನ್ನು ಸಹಿತ ಆ ಕನ್ಯಾ ರಾಶಿ ಬುಧನಿಂದ ನೋಡ್ತೇವೆ, ಕನ್ಯಾ ರಾಶಿಯಿಂದಲೂ ನೋಡ್ತೇವೆ. ಆದರೆ ನಾನು ಇಷ್ಟೂ ಜನ ಕನ್ಯಾ ರಾಶಿಯವರು ನೋಡ್ತಾ ಇದ್ದೀರಾ, ನಿಮಗೆ ಸುವರ್ಣಾವಕಾಶ ಕಾಲಗಳು ಪ್ರಾರಂಭ ಆಗ್ತಾ ಇದೆ. ಸ್ಟಾರ್ಟಿಂಗ್ 10 ದಿನ ಏನು ಕಾಣದೇ ಇರ್ಬೋದು, ಆದರೆ ನಂತರ ಬರತಕ್ಕಂಥ ಗ್ರಹದ ಬದಲಾವಣೆಯಿಂದ ಕನ್ಯಾ ರಾಶಿಯವ್ರಿಗೆ ಒಳ್ಳೆಯ ಕಾಲ ಬರ್ತಾರೆ. ಸೌಮ್ಯ, ಸುಮ್ಮನೆ ಕೂತಿರ್ತೀರ, ಒಳಗಡೆ ಹಾಗೆ ಯೋಚನೆ ಮಾಡ್ತೀರ, ಯಾಕೆಂದರೆ ಇವೆಲ್ಲ ಮೆಡಿಕಲ್ ಗಿಡಿಕಲ್ ಡಾಕ್ಟ್ರು ಕನ್ಯಾ ರಾಶಿಯವರೇ ಜಾಸ್ತಿ ಜನ ಡಾಕ್ಟ್ರು, ಮೆಡಿಕಲ್ಲು, ಔಷಧಿ ಅಂಗಡಿ, ವ್ಯಾಪಾರ ಅದೆಲ್ಲ ಇಟ್ಟಿರೋದು. ಸುಮ್ಮನೆ ಗೀಚ್ತಾ ಕೂತಿರ್ತಾರೆ. ಆರ್ಟಿಸ್ಟ್ ಬರೀ ಅದೆಲ್ಲ ಹೇಳಿದೆ ನಿಮಗೆ. ಆದ್ದರಿಂದ ನಿಮಗೇನಾಗುತ್ತೆ ಅಂದರೆ ಈಗ ಒಳ್ಳೆಯ ಕಾಲ ಪ್ರಾರಂಭ ಆಗ್ತಾ ಇದೆ. ಯಾವುದರಿಂದ ಇಲ್ಲಿ ಮೊದಲನೆಯದಾಗಿ ತೆಗೆದುಕೊಂಡ್ರೆ ನಾಳೆ ನಿಮಗೆ ಬರತಕ್ಕಂಥ ಮೊದಲನೇ 2 ಗ್ರಹಗಳಲ್ಲಿ ಗುರು ಬದಲಾವಣೆ ಆಗ್ತಾ ಇದ್ದಾನೆ. ಕನ್ಯಾ ರಾಶಿಯವ್ರಿಗೆ ಸಪ್ತಮಕ್ಕೆ ಹೋಗ್ತಾ ಇದ್ದಾನೆ. ಈಗ ತಾನೆ ನವಂಬರಲ್ಲಿ ಗುರುಮಲ ಇತ್ತು ನಿಮಗೆ ಪಂಚಮದಲ್ಲಿ, ಪುನಃ ಮುಂದಕ್ಕೆ ಹೋಗಿ 3 ತಿಂಗಳಿರಲಿಲ್ಲ, 4 ತಿಂಗಳು ನಂತರ ಪುನಃ ನಿಮಗೆ ಗುರುಬಲ ಬರ್ತಾ ಇದೆ. ಆದ್ದರಿಂದ ಕನ್ಯಾ ರಾಶಿಯವರೆಲ್ಲ ಸಮಾಧಾನ. ನಿಮಗೆ ಮದುವೆ ಆಗಲಿ, ಮತ್ತು ವ್ಯವಹಾರ ಆಗಲಿ, ಲೋನ್ ಸ್ಯಾಂಕ್ಷನ್ ಆಗಲಿ, ಬೇರೆ ಯಾವುದೇ ಒಳ್ಳೆಯ ಕೆಲಸಗಳಲ್ಲೂ ಪ್ರಮೋಷನ್ನು, ಕೀರ್ತಿ, ಹೆಸರು ಎಲ್ಲರಿಗೂ ಸಿದ್ಧವಾಗಿದೆ. ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಗುರುವಿನಿಂದ. ನಂತರ 2ನೇ ಗ್ರಹ ರಾಹುಕೇತುಗಳನ್ನು ನೋಡ್ಕೊಂಬರೋಣ. ಯಾಕೆಂದರೆ ಒಳ್ಳೆ ಈಗ ಬದಲಾವಣೆ ಆಗಿ ಆ್ಯಂಟಿ ಕ್ಲಾಕ್ ವೈಸ್ ರಾಹುಕೇತುಗಳೆಲ್ಲ ಹಿಂದೆ ಮುಂದೆ ಸುತ್ತಾರೆ ಅಂತ ಹೇಳಿದ್ರೆ ಈಗ ತಾನೆ. ಹಾಗೆ ಕೇತು 2ನೇ ಮನೆ ಬರ್ತಾ ಇದ್ದಾನೆ. 2ನೇ ಮನೆ ಅಂದ ತಕ್ಷಣ ಕನ್ಯಾ ರಾಶಿಗೆ 2ನೇ ಮನೆ ಕೇತು ಕೂತ್ಕೊಂಡ ತಕ್ಷಣ ಧನಕೇತು ಅಂತ ಕರೀತಾರೆ. ದುಡ್ಡು ಬಂದಿದ್ದೆಲ್ಲ ಸೋರೋಗುವಿಕೆ ಅಂತ, ವೆಲ್ಡ್ ಮಾಡಬೇಕಿದೆ ನೀವು. ದುಡ್ಡು ನಿಂತ್ಕೊಳ್ದೇ ಹೊರಟೋಗುತ್ತೆ. ಅದಕ್ಕೆ ನಮ್ಮಲ್ಲಿ ಆ ವೆಲ್ಡಿಂಗ್ಗೆ ಅಷ್ಟದ್ರವ್ಯ ಗಣಹೋಮ ಅಂತ ಕರೀತಾರೆ. ಏನಕ್ಕೆ ಅದನ್ನೇ ಮಾಡಬೇಕು ಅಂದರೆ ಅಣಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಐಶತ್ವ, ವಚಿತ್ವ ಅಂತಿದೆ. ಅವಲಕ್ಕಿ, ಎರಳು, ತುಪ್ಪ, ಜೇನುತುಪ್ಪ, ಕಲ್ಲ, ಕಬ್ಬಿ, ಕಾಯಿ, ಕೊಬ್ಬರಿ ಇವೆಲ್ಲ ದ್ರವ್ಯಗಳನ್ನು ಸ್ಥಳೀಯವರು ಏನು ಹೇಳ್ತಾರೆ ಆ ಗುರುಗಳು ಹೇಳಿದಾಗ ನೀವು ಮಾಡಿ ಆ ಗಣಹೋಮವನ್ನು ನೀವು ಈ ಪ್ರಾರಂಭದ ದಿನಗಳಲ್ಲೇ ಮೇ ತಿಂಗಳು ಅಥವಾ ಏಪ್ರಿಲ್ ಕೊನೆಯಲ್ಲಿ ಮಾಡಿಕೊಂಡು ಅದರ ರಕ್ಷೆ ಪ್ರಸಾದವನ್ನು ಇಟ್ಕೊಂಡ್ರೆ ಸ್ವಲ್ಪ ದುಡ್ಡು ವೆಲ್ಡಿಂಗ್ ಆಗಿ ನಿಂತ್ಕೊಳ್ಳುತ್ತೆ. ಇಲ್ಲೇ 100 ರೂಪಾಯಿ ಬಂದರೆ 90 ರೂಪಾಯಿ ಖರ್ಚು ಬರೆದಿಟ್ಕೊಂಬಿಡಿ. ಈಗಲೇ ಯಾವುದಕ್ಕೋ ದುಡ್ಡು ತಂದಿಟ್ಟಿರ್ತೀರ, ಬೆಳಗ್ಗೆ ಬರೋ 1,000 ರೂಪಾಯಿ ಬರುತ್ತೆ, ಸಾಯಂಕಾಲ ಖರ್ಚಾಗುತ್ತೆ. ಅದನ್ನು ಈಗಲೇ ನೀವು 1 ವರ್ಷ 8 ತಿಂಗಳು ನಡೆಯುತ್ತೆ ನಿಮಗೆ ಕನ್ಯಾ ರಾಶಿಯವರಿಗೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಇದು ಹೇಳ್ತಾ ಇದ್ದೀರಲ್ಲ ಅಂತಂದರೆ ಇದಕ್ಕೆ ಪರಿಹಾರ ಮಾಡಿದ್ರೆ ಮಾತ್ರ ಫಲಗಳು ಬರುತ್ತೆ. ಆದ್ದರಿಂದ ಎಲ್ಲ ಹೇಳಿದಾರಪ್ಪ ನಾವು ಸುಮ್ಮ ಮಲ್ಕೊಂಬೋಣ ಅಂತಂದರೆ ಹಾಗೆಲ್ಲ ಬರಲ್ಲ ದುಡ್ಡು ಕಾಸು. ಅದಕ್ಕೆ ನೀವು ಕನ್ಯಾ ರಾಶಿಯವರು ಜಾಗೃತವಾಗಿ ನೋಡಿ. ವಾಕ್ಸ್ಥಾನ, ಕುಟುಂಬಸ್ಥಾನ, ಕೀರ್ತಿಸ್ಥಾನ, ಧನಸ್ಥಾನ ಎಲ್ಲ 2ನೇ ಮನೆಯಿಂದ ಹುಟ್ಟೋದು. ಮನೆಯವರು ಯಾರು ಮಾತಾಡಿದ್ರೂ ಮೈ ಮೇಲೆ ಬಿದ್ದುಬಿಡ್ತೀರ. ಇನ್ನು ನಾಳೆ ಏಪ್ರಿಲ್ 12ನೇ ತಾರೀಕಿಂದ ಸಿಟ್ಟು, ಕೋಪಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಏನು ಬೇಡ ಅಂತ ಪ್ರತಿ ತಿಂಗಳು ಸಂಕಷ್ಟ ಚತುರ್ಥಿ ಪೂಜಾ ಅಂತ ಮಾಡ್ತಾರೆ. ಒಂದು 50 ರೂಪಾಯಿನೋ 100 ರೂಪಾಯಿನೋ ಹೋಗಿ ಕಟ್ಟಿ ನೀವು ನಿಮ್ಮಲ್ಲಂತೂ ಮಾಡಲ್ಲ ಬಿಡಿ. ಆದ್ದರಿಂದ ನೀವೆಲ್ಲರೂ ದೇವಸ್ಥಾನಕ್ಕೆ ಕೊಟ್ಟು ಅದರ ಗರಿಕೆ, ಅದು ಆಂಟೆನಾ ಇದ್ದಾಗೆ ತಂದು ಮನೆಯಲ್ಲಿಟ್ಟಾಗ ನಿಮ್ಮ ದುಷ್ಟಶಕ್ತಿಗಳನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ದುಸ್ಸಪ್ತಂ ದುರುದಿರಂ ಅದು ಕಾಂಡಾತ್ ಕಾಂಡಾತ್ ಪರೋಹ ಮಂತ್ರದಲ್ಲೇ ಬರುತ್ತೆ. ಆ ಗರಿಕೆ ನಮ್ಮಲ್ಲಿಟ್ಟರೆ ಮಕ್ಕಳಿಗೂ ಜಾಗೃತರಾಗಿರ್ತಾರೆ. ನಂತರ ಬರ್ತಕ್ಕಂಥವನ ಶನಿ ಏನು ರೀ ಲಾಭ ಕಂಡ್ರಿ ನಿಮಗೆ? ಶನಿ 3, 6, 11ರಲ್ಲಿದ್ದರೆ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ. ನಾಳೆ ಅವನು 28ನೇ ತಾರೀಕಿಂದ ಬರ್ತಾ ಇದ್ದಾನೆ ಕನ್ಯಾ ರಾಶಿಯವರಿಗೆ. ಆರಾಮಾಗಿರಿ 2.5 ವರ್ಷ ನೀವು, ಯಾಕೆಂದರೆ ಅವನೇ ಬಹಳ ವಿಶೇಷವಾಗಿ ನಿಮಗೆ ಫಲಗಳನ್ನು ಕೊಡ್ತಾನೆ. ಕುಂಭರಾಶಿಗೆ ಬರ್ತಾ ಇದ್ದಾನೆ. ಆದ್ದರಿಂದ ನಿಮಗೆಲ್ಲ ಕೆಲಸ ಕಾರ್ಯಗಳನ್ನು ಕನ್ಯಾ ರಾಶಿಯವರಿಗೆ ಇಷ್ಟು ವರ್ಷ ಕಾದಿದ್ರಲ್ಲಪ್ಪ, ಅಯ್ಯೋ ನನಗೆ ಪಂಚಮ ಶನಿಯಿಂದ ಬಿಡುಗಡೆ ಆಯಿತು, ಆ ತೊಂದರೆ ಇತ್ತು, ಈ ತೊಂದರೆ ಇತ್ತು ಅಂತ ಬರೀ 2.5 ವರ್ಷ ಬಂದು ಎಲ್ಲರ ಪುರೋಹಿತರು ಜ್ಯೋತಿಷ್ಯರನ್ನು ಭೇಟಿ ಮಾಡಿಬಿಟ್ಟಿದ್ದಾರೆ ನೀವು. ಆದರೆ ಈಗ ನೀವೆಲ್ಲೂ ಹೋಗಬೇಡಿ, ನಿಮ್ಮಲ್ಲೇ ಕೂತ್ಕೊಳ್ಳಿ. ಅವನಿಗೆ ಆ ಶನಿಗೊಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೇದು ಮಾಡ್ತಿರಲಿಲ್ಲ ಪ್ರಾರಂಭದಲ್ಲಿ ಅಂತ. ಈ 10 ದಿನ ಇರೋದಿಲ್ಲ ನಿಮಗೆ, ನಂತರ ನಿಮಗೆ ಬದಲಾವಣೆಗಳು ಶನಿಯಿಂದ ವಿಶೇಷ ಫಲಗಳೆಲ್ಲ ಬರ್ತಾ ಇದೆ. ಕನ್ಯಾ ರಾಶಿಯವರು ತಿಳ್ಕೊಳ್ಬೇಕು, ನಿಮಗೆ 4ನೇ ತಿಂಗಳು ಜೀವನದಲ್ಲಿ ಒಳ್ಳೆಯ ತಿಂಗಳು ಅಂತ ಹೇಳಿದ್ದೆ. ನವಂಬರ್ 10ರಿಂದ ಡಿಸೆಂಬರ್ 10 ಮತ್ತು ಫೆಬ್ರವರಿ 10ರಿಂದ ಮಾರ್ಚ್ 10 ಮತ್ತು ಜೂನ್ 10ರಿಂದ ಜುಲೈ 10 ಜುಲೈ 10ರಿಂದ ಆಗಸ್ಟ್ 10 4 ತಿಂಗಳು ಮಾತ್ರ ನಿಮ್ಮ ಜೀವಮಾನದಲ್ಲಿ ಒಳ್ಳೆಯ ತಿಂಗಳು. ನಿಮ್ಗೆ ಅವಾಗಲೇ ಮದುವೆ ಆಗಿರುತ್ತೆ, ಮನೆ ಕಟ್ಟಿರ್ತೀರ, ಲೋನ್ ಸ್ಯಾಂಕ್ಷನ್ ಇರುತ್ತೆ, ಮಕ್ಕಳಾಗುತ್ತೆ, ಇವೆಲ್ಲ ನೀವು ನಿಮ್ಮ ಜಾತಕ ಇಟ್ಕೊಂಡು ಇವೆಲ್ಲ ನೋಡ್ಕೊಳ್ಬಹುದು. ಆದರೆ ಈ 4 ತಿಂಗಳು ನಿಮಗೆ ತುಂಬ ಒಳ್ಳೆಯದಾಗುತ್ತೆ.
ನಿಮಗೆ ಹರಳನ್ನು ಯಾವುದಪ್ಪ ಧರಿಸೋಣ ಅಂತ ಯೋಚನೆ ಆಗಲೇ ಅದಕ್ಕೆ ಪಚ್ಚೆ ಅಂತ ಬರುತ್ತೆ. ಹಸಿರು ಹರಳುಗಳನ್ನು ನೀವು ಧಾರಣೆ ಮಾಡಿ ಅದನ್ನು ಚಿನ್ನದಿಂದಲೇ ಹಾಕ್ಕೊಂಡ್ರೆ ಉತ್ತಮ. ಇಲ್ಲೇನೇನು ಮಾಡ್ತೀರ ಬೆಳ್ಳಿಲೆಲ್ಲ ಹಾಕ್ಕೊಳ್ಳಿ. ಹಸಿರು ಹರಳು ಮಾತ್ರ ನಿಮ್ಮ ಮೈ ಮೇಲೆ ಎಲ್ಲರೂ ಡಾಲರ್ಲೋ ಉಂಗ್ರದಲ್ಲೋ ಎಲ್ಲರ ಮನೇಲಿ ಮೈಗೆ ಸೋಗ್ತಾ ಇರಬೇಕು. ಹಸಿರು ಬಟ್ಟೆ ಪೀತಾಂಬರಿ ಇವೆಲ್ಲ ಉಡುವಾಗ ಹಸಿರು ಬಟ್ಟೆನೇ ಆದಷ್ಟು ಹಾಕ್ಕೊಂಡ್ರೆ ಉತ್ತಮ. ಏನಪ್ಪ ಹಸಿರು ಹೇಳ್ಬಿಟ್ಟಿದೆ ಅಂದರೆ ಗಾಬರಿ ಆಗ್ಬಿಡಿ. ಆದ್ದರಿಂದ ಹಸಿರು ಹರಳುಗಳನ್ನು ವಿಶೇಷವಾಗಿ ಹೇಳ್ತಾನೆ. ಆದ್ದರಿಂದ ನೀವು ಅದನ್ನೆಲ್ಲ ನೀವು ವಿಶೇಷವಾದಂಥ ಬಟ್ಟೆ ವರ್ಣಗಳನ್ನು ಹೇಳ್ಕೊಂಬರ್ತಾನೆ ಆ ದಿಕ್ಕುಗಳು ವರ್ಣಗಳೆಲ್ಲ. ಆದ್ದರಿಂದ ಬುಧ ಅಂದರೆ ಕನ್ಯಾ ರಾಶಿಯ ಸಮಾಧಾನ ಇದೆ, ನಿಮಗೆಲ್ಲವೂ ಸಹಿತ ಒಳ್ಳೆಯದಾಗುತ್ತೆ. ಆಮೇಲೆ ಆದಾಯವೇ ಅಂತ ಇನ್ನೂ ಕೇಳೋಗಿಲ್ಲ. ಮೊದಲೇ ಬರತಕ್ಕಂಥ ದುಡ್ಡನ್ನು ಸಂಗ್ರಹ ಮಾಡಿಡಿ. 11 ರೂಪಾಯಿ ಬಂದರೆ ನಿಮಗೆ 5 ರೂಪಾಯಿ ಖರ್ಚು ಮಾಡೋದು ನೀವು ಮೊದಲೇ ಕಂಜೂಸ್ಗಳು. ಯಾಕೆಂದರೆ ಇದೆಲ್ಲ ಸ್ಟಾಕ್ ಇಡ್ತಾ ಬರ್ತೀರ ಈಗ, ಅದರಲ್ಲೂ ನಿಮ್ಮನ್ನು ಆ ಕೇತು ದುಡ್ಡನ್ನು ಎತ್ಕೊಂಡು ಹೋಗೋಕೆ ಕೂತಿದ್ದಾನೆ. ಆದ್ದರಿಂದ ನೀವೆಲ್ಲ ಸಮಾಧಾನ ಚಿತ್ತದಿಂದ ದುಡ್ಡನ್ನು ಇಟ್ಕೊಳ್ಳಿ. ಮುಂದೆ ನಿಮ್ಮ ಮನೆ ಮಠ ಮದುವೆ ಖರ್ಚು ಮಾಡಲಿಕ್ಕೂ ಬೇಕಾಗುತ್ತೆ. ಆದ್ದರಿಂದ ಕನ್ಯಾ ರಾಶಿಯವರು ಹೇಳಿದ್ದೀನಿ, ನೀವೇನು ಸಾಧನೆ ಮಾಡಬೇಕು ಅಂತಿದ್ರೋ ಅದೆಲ್ಲ ಒಳ್ಳೆಯದಾಗ್ತಾ ಬರುತ್ತೆ. ಬುಧ ಅಂದರೆ ವಿಷ್ಣು, ಅವನು ಪ್ರಾರ್ಥನೆ ಮಾಡಿ. ಗಣಹೋಮ ಹೇಳಿದ್ದೀನಿ, ಜ್ಞಾಪಕ ಇಟ್ಕೊಳ್ಳಿ. ಶನಿ ಒಳ್ಳೆಯ ಮನೆ ಬರ್ತಾಯಿದ್ದಾನೆ, ಅಪ್ಪ ಈಶ್ವರ ಅಂತ ಅವನು ತುಂಬ ತಲೆಮೆ ನೀರಾಕಿ 2 ವರ್ಷ ನಾನು ನಿನ್ನ ಎದುರಿದ್ದೆ ಅಂತ ಕಷ್ಟಪಟ್ಟಿದ್ದೀನಿ ಅಂತ ಕೇಳ್ಕೊಳ್ಳಿ. ಗುರು ಸಪ್ತಮಕ್ಕೆ ಬರ್ತಾಯಿದ್ದಾನೆ, ಕೇಳೋ ಹಾಗೇ ಇಲ್ಲ. ನಿಮ್ಮ ಹೆಂಡತಿನೇ ನಿಮಗೆ ಉಪದೇಶ ಮಾಡ್ತಾ ಕೂತ್ಕೋತಾರೆ, ಗಂಡನಿಗಾದರೆ ಅವನೇ ಗುರು ಆಗ್ತಾನೆ. ಆದ್ದರಿಂದ ಎಲ್ಲ ಒಳ್ಳೆಯ ಕೆಲಸಗಳು ಈ ಒಂದು ಕನ್ಯಾ ರಾಶಿಯವರಿಗೆ ಈ ವರ್ಷ ಪ್ರಾರಂಭ ಆಗ್ತಾಯಿದೆ. ಆದಾಯ ವ್ಯಯನ ಹೇಳಿದೆ ನಿಮಗೆ, 11 ಆದಾಯ 5 ವ್ಯಯ ಅಂತ ಹೇಳಿದ್ದೀನಿ. ಆದ್ದರಿಂದ ಭಗವಂತ ನಿಮಗೆಲ್ಲ ಕನ್ಯಾ ರಾಶಿಯವರಿಗೆ ಒಳ್ಳೆಯದು ಮಾಡಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.